ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ಹೌದು, ಈ ಒಂದು ವಿಚಾರ ಮೊನ್ನೆಯಿಂದಲೂ ಕೂಡ ತುಂಬಾ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಒಂದು ವಿಚಾರದ ಬಗ್ಗೆ ಕೂಡ ಈ ಹಿಂದೆ ವಿಡಿಯೋವನ್ನು ಕೂಡ ಮಾಡಿದ್ದೆ. ಬಟ್ ಇದಕ್ಕೆ ಪುಷ್ಟಿ ನೀಡುವಂತೆ, ಇದಕ್ಕೆ ಸಾಕ್ಷಿ ಎಂಬಂತೆ ಇದೀಗ ಒಂದು ಪ್ರೂಫ್ ಅಂತಲೇ ಹೇಳ್ಬೋದು. ಈ ಒಂದು ಪ್ರೂಫ್ ಇದೀಗ ಸಿಕ್ಕಿದೆ. ಹೌದು, ದರ್ಶನ್ ಸರ್ ಅವರು ಈ ಹಿಂದೆ ನಡೆದಂಥ ಎಲ್ಲ ಘಟನೆಗಳ ಬಗ್ಗೆ ಇದೀಗ ಒಂದು ಕ್ಷಮಾಪಣಾ ಪತ್ರವನ್ನು ಇದೀಗ ಎಲ್ಲ ಮಾಧ್ಯಮಗಳ ಮುಂದೆ ಕೇಳಿದ್ದಾರೆ. ಹೌದು, ಈ ಒಂದು ಪತ್ರವನ್ನು ಬರೆದು ಇದೀಗ ಎಲ್ಲ ಮಾಧ್ಯಮಗಳಿಗೆ ತಲುಪುವಂತೆ, ಎಲ್ಲ ಅಡ್ರೆಸ್ಸಿಗೆ ತಲುಪುವಂತೆ ಈ ಒಂದು ಪತ್ರಗಳನ್ನು ಇದೀಗ ಬರೆದಿದ್ದಾರೆ. ಎಲ್ಲ ಮಾಧ್ಯಮಗಳಿಗೂ ಕೂಡ ಈ ಒಂದು ವಿಚಾರ ಇದೀಗ ತಲುಪಿದೆ. ಇನ್ನು ಇದಕ್ಕೆ ಪುಷ್ಟಿ ನೀಡುವಂತೆ ಬಿಗ್ ಬಾಸ್ ವಿನ್ನರ್ ಪ್ರಥಮ್ರವರು ಕೂಡ ತಮ್ಮ ಟ್ವಿಟರ್ ಪೇಜ್ನಲ್ಲಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಈ ಒಂದು ಪತ್ರವನ್ನು ಶೇರ್ ಮಾಡುತ್ತಾ ದರ್ಶನ್ರವರ ಬಗ್ಗೆ ಈ ಒಂದು ವಿಚಾರವನ್ನು ಅವರು ಮಾತನಾಡಿದ್ದಾರೆ. ಇನ್ನು ಏನು ಹೇಳಿದ್ದಾರೆ ಎಂಬುದನ್ನು ನೋಡುವುದಾದರೆ, ದರ್ಶನ್ ಸರ್ ಪ್ರಾಮಾಣಿಕವಾಗಿ ತಮ್ಮ ಮಾತನ್ನು ಹೇಳಿದ್ದಾರೆ. ಎಲ್ಲ ಕನ್ನಡಾಭಿಮಾನಿಗಳು ಬೆಂಬಲಿಸಿ, ಬದುಕು ಸುಂದರವಾದುದು, ಯಾರನ್ನು ದ್ವೇಷಿಸಿ ವಿರೋಧಿಸಿ ಲಾಭವಿಲ್ಲ. ಮಾಧ್ಯಮದವರು, ಎಲ್ಲ ಕನ್ನಡಾಭಿಮಾನಿಗಳು ದರ್ಶನ್ ಸರ್ನ ಬೆಂಗಾವಲಿಗಿರಬೇಕು ಎಂಬಂತೆ ಇದೀಗ ಈ ಒಂದು ಕ್ಷಮಾಪಣಾ ಪತ್ರವನ್ನು ಶೇರ್ ಮಾಡ್ತಾ ಅವರು ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಒಂದು ವಿಚಾರ ಕೆಲವರಿಗೆ ಖುಷಿಯನ್ನು ನೀಡಿದರೆ ಇನ್ನು ಕೆಲವರಿಗೆ ಬೇಸರವನ್ನು ಕೂಡ ನೀಡಿದೆ. ಹೌದು, ದರ್ಶನ್ ಸರ್ ಈ ಹಿಂದೆ ಕೂಡ ತಮ್ಮ ಸಿನಿಮಾಗಳನ್ನು ಯಾವುದೇ ಮಾಧ್ಯಮಗಳ ಸಪೋರ್ಟ್ ಇಲ್ಲದೆ ಕ್ರಾಂತಿ ಸಿನಿಮಾವನ್ನು ಗೆಲ್ಲಿಸಿಕೊಟ್ಟಿದ್ದರು. ಯೂಟ್ಯೂಬ್ ಚಾನೆಲ್ಗಳ ಪ್ರಮೋಷನನ್ನು ಬಳಸಿಕೊಂಡು ತಮ್ಮ ಚಿತ್ರವನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ದರು. ಆದರೆ ಇದೀಗ ಏಕೆ ಕ್ಷಮೆಯನ್ನು ಕೇಳಿದ್ದಾರೆ ಎಂಬುದಾಗಿ ಅವರ ಅಭಿಮಾನಿಗಳು ಕೂಡ ಹೇಳುತ್ತಿದ್ದಾರೆ. ಇನ್ನು ಇದಕ್ಕೆ ಕೆಲ ಕಾರಣಗಳನ್ನು ಹುಡುಕುತ್ತಾ ಹೋದರೆ ರಾಜಕಾರಣಿಗಳ ಒತ್ತಾಯ ಕೂಡ ಇರಬಹುದು ಎಂದು ಕೆಲವರು ಕೂಡ ಹೇಳುತ್ತಿದ್ದಾರೆ. ಹೌದು ಹೌದು, ಇದೀಗ ಚುನಾವಣಾ ಪ್ರಚಾರ ಕೂಡ ನಡೆಯುತ್ತಿದೆ. ದರ್ಶನ್ ಅವರ ಬೆಂಬಲ ಇದೀಗ ಚುನಾವಣೆಗೂ ಕೂಡ ಬೇಕಾಗಿದೆ. ಆದರೆ ದರ್ಶನ್ ಸರ್ ಅವರು ಚುನಾವಣಾ ಪ್ರಚಾರಕ್ಕೆ ಬಂದರೆ ಯಾವುದೇ ಮಾಧ್ಯಮಗಳು ಅವರನ್ನು ಸೆರೆ ಹಿಡಿಯುತ್ತಿಲ್ಲ. ಹೌದು, ಅವರು ಪ್ರಚಾರಕ್ಕೆ ಬಂದರೆ ಅವರ ಅಭಿಮಾನಿಗಳು ಸೇರ್ತಾ ಇದ್ರು, ಹಾಗೂ ಎಲ್ಲೆಡೆ ದರ್ಶನ್ ಸರ್ ಅವರ ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇತ್ತು. ಆದರೆ ಮಾಧ್ಯಮಗಳು ಮಾತ್ರ ಯಾವುದೇ ಚಿತ್ರಗಳನ್ನು ಸೆರೆ ಹಿಡಿಯುತ್ತಿಲ್ಲ, ಕ್ಯಾಮರಾಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ದರ್ಶನ್ ಸರ್ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ತಿಳಿದರೆ ಅಲ್ಲಿಂದ ಅವರು ಕ್ಯಾಮರಾಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹೊರಗಿನ ಜನರಿಗೆ ಈ ಒಂದು ವಿಚಾರ ಇದೀಗ ತಿಳಿದು ಬರ್ತಾ ಇಲ್ಲ. ಹೌದು, ಮಾಧ್ಯಮಗಳು ಪ್ರಚಾರವನ್ನು ಮಾಡದೆ ಇದೀಗ ದರ್ಶನ್ ಅವರು ಈ ಒಂದು ಜಾಗಕ್ಕೆ ಬಂದಿದ್ದಾರೆ ಎಂಬ ವಿಚಾರ ಕೂಡ ಬೇರೆ ಯಾವುದೇ ಜನರಿಗೂ ಕೂಡ ಇಲ್ಲಿ ಕೇಳಿ ಬರ್ತಾ ಇರಲ್ಲ. ಆದ್ದರಿಂದಲೂ ಕೂಡ ಕೆಲವು ಮಾಧ್ಯಮಗಳ ಒತ್ತಾಯದ ಮೇರೆಗೆ ಇದೀಗ ದರ್ಶನ್ ಅವರು ಕ್ಷಮೆಯನ್ನು ಕೇಳಿದ್ದಾರೆ ಎಂಬ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಹೌದು, ಇದಕ್ಕೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ಎಂಬುದನ್ನು ಕಮೆಂಟ್ನಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿದಾಗ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.